ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಕೊಲೀಗ್ಸ್ಗೆ, ಗೋಲ್ಡನ್ ಸ್ಟಾರ್ ಗಣೇಶ ಹೀರೋ ಗಣಿ ಗಣಿ ಅಂತ, ಫಸ್ಟ್ ಟೈಮ್ ನಾನು ಗಣೇಶ್ ಕೂಡ ಆ್ಯಕ್ಟ್ ಮಾಡ್ತಾ ಇರೋದು. ಬಟ್ ಇಟ್ಸ್ ನೈಸ್ ವರ್ಕಿಂಗ್ ವಿತ್ ಯು ಗಣಿ. ಓಕೆ, ಆ್ಯಂಡ್ ಸಾಧು ಆ್ಯಂಡ್ ಎಲ್ಲ ಸಾಕ್ಷಿ ರಾಮಕೃಷ್ಣ ಸರ್, ಶ್ರೀನಿವಾಸ ಮೂರ್ತಿ ಅವರು, ಎಲ್ಲ ಸೀನಿಯರ್ಸ್ಗಳೆಲ್ಲ ನಮ್ಮ ಮತ್ತು ಅಶೋಕ್ ಸರ್ ಪಾಪ ಬಂದಿಲ್ಲ ಅನ್ಸುತ್ತೆ, ಅಶೋಕ್ ಅವರು ಇದು ಕಾಣಲಿಲ್ಲ. ಹಾಗಾಗಿ ಎಲ್ಲರೂ ಇದ್ದಾರೆ, ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಡೈರೆಕ್ಟರ್ ಶ್ರೀನಿವಾಸ ರಾಜ್ ಅವರು, ಅವ್ರಿಗೊಂದು ಇದರಲ್ಲೂ ಕೂಡ ಫಸ್ಟ್ ಟೈಮ್ ನಾನು ಮಾಡಿರೋದು. ಯಾಕಂದರೆ ಇದಕ್ಕೆ ಮುಂದೆ ಇದಕ್ಕಿಂತ ನಮ್ಮೆಲ್ಲರಿಗೂ ಗೊತ್ತಿದೆ, ಎಲ್ಲ ನನ್ನ ಮಾಧ್ಯಮದ ಎಲ್ಲ ನನ್ನ ಸಹೋದರರಿಗೆ ಎಲ್ರಿಗೂ ನಿಮ್ಗೆ ಗೊತ್ತಿದೆ, ಶ್ರೀನಿವಾಸ ರಾಜ್ ಅಂದ ತಕ್ಷಣ ಫಸ್ಟ್ ಬರೋದೇ ನೆನಪಾಗದೆ ದಂಡುಪಾಳ್ಯ, ದಂಡುಪಾಳ್ಯ ಒಂದು ಎರಡು ಮೂರು ಇದೇ ಬರ್ತಾ ಇದ್ದಿದ್ದು ಆ ಒಂದು ಹ್ಯಾಂಗ್ ಓವರಿಂದ. ಸೊ ಈ ಒಂದು ಡಿಫ್ರೆಂಟ್ ಸಬ್ಜೆಕ್ಟ್ ಒಂದು ಫ್ಯಾಮಿಲಿ ಡ್ರಾಮಾ ಒಂದು ಸ್ವಲ್ಪ ಒಂದು ಹ್ಯೂಮರಸ್ ಆಗಿ ಒಂದು ತಗೊಂಡೋಗ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ನ ತಂದು ಮಾಡಿದ್ರು. ಸೊ ಯಾವ ಯಾವ ಕ್ಯಾರೆಕ್ಟರ್ ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಆ್ಯಂಡ್ ನಿರ್ಮಾಪಕರು ಮತ್ತು ಪ್ರಶಾಂತ್ ಅವ್ರಿಗೂ, ಮತ್ತು ನಮ್ಮ ಕ್ಯಾಮ್ರಾಮನ್ ವೆಂಕಟ್ ಪ್ರಸಾದ್, ಕೋ ಡೈರೆಕ್ಟರ್ ಸಚಿನ್ ಆಗಲಿ, ಮತ್ತು ಎಲ್ಲರಲ್ಲಿ ನಮ್ಮ ಮ್ಯೂಸಿಕ್ ಅರ್ಜುನ್ ಜನ್ಯ, ಎಲ್ರಿಗೂ ಈ ಒಂದು 25 ಡೇಸ್ ಅನ್ನೋದಕ್ಕಿಂತ ಜಾಸ್ತಿ ಇದೇ ಥಿಯೇಟ್ರಲ್ಲಿ ಈ ಥರ ಹೇಳ್ತಾಯಿದ್ರು. ಶ್ರೀನಿವಾಸ ಮೂರ್ತಿಯವರು ಹೇಳಿದ್ರು, ಮತ್ತು ಸಾಧುವರು ಹೇಳಿದ್ರು, ಈ ಪ್ರಸನ್ನ ಥಿಯೇಟ್ರಲ್ಲೇ ಎಷ್ಟೋ ಸಿನಿಮಾಗಳು 25 ವೀಕ್ಸ್ ಹೋಗಿದೆ, ಇದೇ ಥಿಯೇಟ್ರಲ್ಲಿ ಹೋಗಿದೆ. ಇವತ್ತು ಈ ವೇದಿಕೆ ಮೇಲೆ ಇವತ್ತು ನಾವು ನಿಂತ್ಕೊಂಡು 25 ಡೇಸ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಟ್ ಈಸ್ ನಿಜವಾಗ್ಲೂ ನಮಗೆ ಒಂದು ಹೆಮ್ಮೆನೆ. ಯಾಕೆಂದರೆ 25 ಶ್ರೀನಿವಾಸ ಮೂರ್ತಿಯವರು ಹೇಳಿದ್ರಲ್ಲ, ಈ 25 ಡೇಸು 25 ವೀಕ್ಸ್ ಇದ್ದಕ್ಕೆ ಇವತ್ತಿನ ದಿವಸ. ಸೊ ಇಟ್ ಈಸ್ ಆ ರೀಸನ್, ಬಿಕಾಸ್ ಅವಾಗಿದ್ದಂಥ ಗೊತ್ತಿದೆ ನಿಮಗೆ, ಡಿಜಿಟಲ್ ಮಾಧ್ಯಮ ಈಗ ಡಿಜಿಟಲ್ ಇದೇನಿರಲಿಲ್ಲ ಅವಾಗ, ಇಟ್ ವಾಸ್ ಓನ್ಲಿ ದಿಸ್ ಥಿಂಗ್, ಎಲ್ಲ ಥಿಯೇಟರ್ ಇರ್ತವೆ, ಮಲ್ಟಿಪ್ಲೆಕ್ಸ್ ಇಲ್ಲ, ಟೆಕ್ನಾಲಜಿ ಆಗಲಿ ಎಲ್ಲ ಇಷ್ಟು ಅಡ್ವಾನ್ಸ್ ಇರಲಿಲ್ಲ. ಇವತ್ತು ಎವ್ರಿಥಿಂಗ್ ಹ್ಯಾಸ್ ಬಿನ್ ಅಡ್ವಾನ್ಸ್ಡ್, ಎಲ್ಲ ಫಿಂಗರ್ ಟಿಪ್ಸಲ್ಲಿ ಎಲ್ಲಾದರೂ ನಾವು ನೋಡ್ತಾರೆ, ಎಲ್ಲ ಇದಾಗುತ್ತೆ. ಬಟ್ ಆದರೂ ಇದು ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಮ್ಯೂಸಿಕಲ್ ಅಂತೂ ಇಟ್ ಈಸ್ ಅಮೇಝಿಂಗ್, ಎಲ್ಲಿ ಹೋಗ್ಲಿ ಬರೋ ಇದೇ ಸಾಂಗ್ ಇದೆ. ಅದು ವ್ಯಾಪಾರ ಸಾಂಗ್ ಅಂತೂ ನಮ್ಗೆ ಎಲ್ಲಿ ಹೋಗ್ಲಿ, ಯಾರು ಮೊಬೈಲಲ್ಲಿ ನೋಡಲಿ, ಎಲ್ಲಿ ಹೋಗ್ಲಿ, ಇಟ್ ಇಸ್ ಬಿಕಮ್ ಇದಾಗಿದೆ. ಆ್ಯಂಡ್ ಲಿರಿಕ್ಸ್ ಕೂಡ ನಾಗೇಂದ್ರ ಪ್ರಸಾದ್, ಗುಡ್ ಲಕ್, ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಸಾಕಷ್ಟು ಸಾಂಗ್ಸ್ನ ಹಿಟ್ ಕೊಡಿ, ನೀವು ಬರೀರಿ. ಓಕೆ, ಮತ್ತು ಇದರಲ್ಲಿ ಒಂದು ಅವಕಾಶ ಮಾಡಿದ್ದಕ್ಕೆ, ಇವತ್ತು 25 ಡೇಸ್ ಇದಾಗಿದೆ, ಯು ಶುಡ್ ಗೋ ಟು 100 ಡೇಸ್ ಎಲ್ಲ ಸಿಲ್ವರ್ ಜುಬ್ಲಿ ಹೋಗ್ಬೇಕು. ಮತ್ತೆ ಒಂದು ಸಲ ಇದನ್ನು ನಾವೆಲ್ಲರೂ ಸೇರಿ ಒಂದು ಸಂತೋಷನ ಹಂಚ್ಕೊಳ್ಳೋ ಒಂದು ದಿನ ಬಂದೇ ಬರುತ್ತೆ ಅಂತ ಹೇಳ್ತಾ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ನನ್ನ ಹೃದಯಪೂರ್ವಕ ಒಂದು ಧನ್ಯವಾದಗಳು ಮತ್ತು ಅಭಿನಂದನೆಗಳು ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ, ಜೈ ಹಿಂದ್, ಜಯ ಕರ್ನಾಟಕ.